ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಜೇನುನೊಣವನ್ನು ನೋಡಿದರೆ ಏನರ್ಥ ಎಂಬುದನ್ನು ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಜೇನುನೊಣಗಳ ಕನಸು ಒಳ್ಳೆಯದು ಮತ್ತು ಕೆಟ್ಟದ್ದು ಕೂಡ ಆಗಿರುತ್ತೆ. ಮನೆಯಲ್ಲಿ ಜೇನುನೊಣಗಳ ಕನಸು ಮತ್ತು ನೀವು ಸಂತೋಷವಾಗಿರುವಿರಿ ಅಂದರೆ ನಿಮ್ಮ ಬಯಕೆ ಈಡೇರುತ್ತೆ ಎಂದರ್ಥ. ಆದರೆ ನೀವು ಶೀಘ್ರದಲ್ಲೇ ಮತ್ತೆ ಅತೃಪ್ತರಾಗುತ್ತೀರಿ, ಯಾಕಂದರೆ ನೀವು ಅದೇ ಹೆಚ್ಚಿನದನ್ನು ಮತ್ತೆ ಬಯಸುತ್ತೀರಿ. ಇನ್ನೂ ಜೇನುನೊಣಗಳು ಆಕ್ರಮಣ ಮಾಡುವ ಅಥವಾ ನಿಮಗೆ ಹಾನಿಯುಂಟು ಮಾಡುವ ಕನಸು ಅಂದರೆ ಇತರ ಜನರಿಂದ ಉಂಟಾಗುವ ಅವಕಾಶ ಅಥವಾ ಸಂಬಂಧವನ್ನು ನೀವು ಕಳೆದುಕೊಳ್ಳುತ್ತೀರಿ ಎಂದರ್ಥ. ಇನ್ನು ಜೇನುನೊಣಗಳನ್ನು ಕನಸಲ್ಲಿ ವಿಭಿನ್ನ ಸಂದರ್ಭಗಳಲ್ಲಿ ನೋಡಿದರೆ ಏನರ್ಥ ಎಂಬುದನ್ನು ತಿಳಿಯೋಣ. ಫಸ್ಟ್ ಒನ್, ಜೇನುಗೂಡು ಮತ್ತು ಜೇನುನೊಣಗಳನ್ನು ಒಟ್ಟಿಗೆ ನೀವು ಕನಸಲ್ಲಿ ನೋಡಿದರೆ ಇದರರ್ಥ ಸಂತೋಷದ ಸ್ಥಳದಲ್ಲಿ ವಾಸಿಸುವುದು, ಇದರರ್ಥ ರಜೆ ಅಥವಾ ಊರಿಗೆ ಹಿಂತಿರುಗುವುದು. ಸೆಕೆಂಡ್ ಒನ್, ಬಹಳಷ್ಟು ಜೇನುನೊಣಗಳು ಮತ್ತು ಜೇನುಗೂಡುಗಳನ್ನು ಒಟ್ಟಿಗೆ ನೋಡುವುದು ಅಂದರೆ ನೀವು ರೋಮಾಂಚನಗೊಂಡಿದ್ದೀರಿ ಅಥವಾ ನಗುತ್ತಿದ್ದರೆ ಇದರರ್ಥ ನೀವು ವಿವಿಧ ಸ್ಥಳಗಳಿಗೆ ಭೇಟಿಯನ್ನು ನೀಡುತ್ತೀರಿ, ಆದರೆ ದೀರ್ಘಕಾಲದವರೆಗೆ ಆ ಸ್ಥಳದಲ್ಲಿ ನೀವು ಉಳಿಯುವುದಿಲ್ಲ. ಥರ್ಡ್ ಒನ್, ಮನೆಯಲ್ಲೇ ಜೇನುನೊಣಗಳ ಕನಸು ಮತ್ತು ನೀವು ಭಯಪಡುತ್ತೀರಿ ಅಥವಾ ಅಳುತ್ತೀರಿ ಅಥವಾ ಭಯಭೀತರಾಗಿದ್ದೀರಿ ಅಂದರೆ ಜೀವನದಲ್ಲಿ ಏನಾದರೂ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಆದರೆ ಈಗ ಅದು ನಿಮಗೆ ತಲೆನೋವಾಗಿ ಪರಿಣಮಿಸಿದೆ ಎಂದರ್ಥ. ನೀವು ಅದನ್ನು ತೊಡೆದುಹಾಕಲು ಬಯಸುತ್ತೀರಿ. ಇನ್ನು ಪ್ರಸ್ತುತ ಸಂಬಂಧದಿಂದ ನೀವು ಬೇಸರಗೊಳ್ಳುತ್ತೀರಿ ಎಂದರ್ಥ. ನೀವು ಅದನ್ನು ಕೊನೆಗೊಳಿಸಲು ಬಯಸಬಹುದು. ಫೋರ್ತ್ ಒನ್, ಜೇನುನೊಣಗಳು ನಿಮ್ಮನ್ನು ಕನಸಲ್ಲಿ ಕುಟುಕುವ ರೀತಿ ನೀವು ಕಂಡರೆ ಇದರರ್ಥ ನೀವು ನಿರಾಶೆ ಮತ್ತು ದುರಾದೃಷ್ಟವನ್ನು ಎದುರಿಸಬೇಕಾಗುತ್ತೆ. ಲಾಸ್ಟ್ ಒನ್, ಜೇನುನೊಣಗಳು ನಿಮ್ಮನ್ನ ಹಿಂಬಾಲಿಸುವ ಕನಸು ಅಂದರೆ ಪ್ರತಿಕೂಲ ಗುಂಪಿನ ಸಂಕೇತವಾಗಿದೆ ಅಥವಾ ಜನರು ನಿಮ್ಮನ್ನ ಬೆನ್ನಟ್ಟಬಹುದು ಎಂದರ್ಥ.